हलो हाय वेलकम टू मई चैनल इवतन विषय पोस्ट नर आ पोस्ट के लेबलिंग यहाँ सो अप्लाई लेबल्स टू पोस्ट इन ए प्रॉपर वे यहाँ इवती नानु ब्लॉग लॉगिन आगे लॉगिन नर इंत पोस्ट पोस्ट अतक कलम ना का अदर एग्जांपल तक निम्हे तीन अदर असाइनमेंट नंबर वन वर्क फ्रम होम अतक विषय निम्हे तीन पोस्ट महितु लेबलिंग कानता ना वर्क फ्रम होम एएसएम अंत का सो इन इन सरलीकरण तुम दाखल कल्तर कूड़ा सुलभवा लेबलिंग नमेंगे तड़ीये ಹೀಗಾಗಿ ಮಾಹಿತಿ ಕ್ರೋಡೀಕರಣ ಮಾಡಿದರೂ ಕೂಡ ಸುಲಭವಾಗಿ ಈ ಒಂದು ಅಸೈನ್ಮೆಂಟ್ ಯಾವ ಶಾಲೆದಿದೆ ಯಾವ ತಾಲೂಕಿನದಿದೆ ಮತ್ತು ಹಾಗೆ ಯಾವ ಒಂದು ಜಿಲ್ಲೆದಿದೆ ಅಂತ ಸುಲಭವಾಗಿ ನಾವು ತಿಳಿಯಬಹುದಾಗಿದೆ ಅದಕ್ಕೆ ನಾನು ಮೊದಲಿಗೆ ಇಲ್ಲಿ ಲೇಬಲಿಂಗ್ ಅಂತಕಂತ ಒಂದು ಮೆನುನಲ್ಲಿ ಹೋಗ್ತಾ ಇದೀನಿ ಅಪ್ಲೈ ಲೇಬಲ್ಸ್ ಟು ದಿಸ್ ಪೋಸ್ಟ್ ಅಂತಕಂತ ಹೊರಗಡೆ ಕಾಣ್ತಾ ಇದೀವಿ ನಾವು ಇದು ಕ್ಲಿಕ್ ಮಾಡ್ತಾ ಇದೀನಿ ಮಾಡುವುದರ ಮೂಲಕ ಆ ಒಂದು ದಾಖಲೆಯನ್ನು ಇದರಲ್ಲಿ ನಾನು ಎಂಟರ್ ಮಾಡ್ತಾ ಇದೀನಿ ಸೋ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇದೀವಿ ನಾವು सो मोदलिगे जिले याव जिले अंतकंतदिल्लि क्लिक माड्ता इदीनि सो मोदलिगे नानु कलबुर्गि कन्नडदल्लि कूड नीवु माडबहुदु सो सुलभवागि नानु इंग्लिश नल्लि सरळवागुत्ते अंत माड्ता इदीनि सो कलबुर्गि अप्लाई सो नंतर तालूका क्लिक मारता है देनी, सो लेबल मारता है देनी, नंतरा शाले आइके मारता है देनी, निमा शाले, हागो क्लस्टर कोड़ा आइके मारता है देनी, सो वे असाइनमेंट कंप्लीट नान लेवल दीनि तव का तालूका जिले क्लस्टर अप्लाई सो नर एरने असाइनमेंट नानु लेवलिंग अप्लाई सो इलने नमे रीति तौंद ಸರಳವಾಗಿ ನಾವು ಲೇಬಲಿಂಗ್ ಮಾಡಬಹುದು ಏಕೆಂದರೆ ಈಗಾಗಲೇ ನಾನು 1 ಅಸೈನ್ಮೆಂಟ್ ಗೆ ಲೇಬಲಿಂಗ್ ಮಾಡಿದ್ದೀನಿ ಅದೇ ಅಸೈನ್ಮೆಂಟ್ ನಾನು ಈಗ ಕ್ಲಿಕ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಾ ಸೋ ಕಲಬುರಗಿ ಜಿಲ್ಲೆ ಶಾಲೆ ತಾಲೂಕ ಹಾಗೂ ಮತ್ತೆ ಕ್ಲಸ್ಟರ್ ಹಾಗೂ ಅಸೈನ್ಮೆಂಟ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಮಾಡಬಹುದು ಯಾವ ಅಸೈನ್ಮೆಂಟ್ ಇದೆ ಅಂತಕಂತದ್ದು ಇಲ್ಲಿ ನಾನು ಅಸೈನ್ಮೆಂಟ್ ಕೂಡ ನಾನು ಲೇಬಲಿಂಗ್ ಮಾಡಬಹುದಾಗಿದೆ ಸೋ ಅಪ್ಲೈ ಸೋ ಹೀಗೆ ನಾನು ಸುಲಭವಾಗಿ ಅಸೈನ್ಮೆಂಟ್ ನಂಬರ್ 1 ಅಸೈನ್ಮೆಂಟ್ ನಂಬರ್ 2 ಎಲ್ಲವೂ ಕೂಡ ಸಿಂಪಲ್ ಆಗಿ ನಾನು ಅಸೈನ್ಮೆಂಟ್ ನಂಬರ್ 3 ಓಕೆ ಕರೆಕ್ಟ್ ನಂತರ ಯಾವ ಜಿಲ್ಲೆ ನಂತರ ಯಾವ ತಾಲೂಕ ಯಾವ ಶಾಲೆ ಹೀಗೆ ಸುಲಭವಾಗಿ ತಾವುಗಳು ಮಾಡಿದ್ರೆ ನಮಗೆ ಅಸೈನ್ಮೆಂಟ್ ಕ್ರೋಡೀಕರಣ ಮಾಡಲಿಕ್ಕೆ ಹಾಗೂ ಈ ಒಂದು ಅಪರ ಆಯುಕ್ತರ ಕಚೇರಿಯಲ್ಲಿ ಕೂಡ ದಾಖಲೆಗಳು ಹೋದರೂ ಕೂಡ ಸುಲಭವಾಗಿ ನಾವು ಯಾವ ಶಾಲೆ ಒಂದು ಈ ಒಂದು ಲೇಬಲಿಂಗ್ ಇದೆ ಅಂತ ನಾವು ಸುಲಭವಾಗಿ ನಾವು ಕಂಡುಕೊಳ್ಳಬಹುದು ಹಾಗೆ ನೀವು ಕೂಡ ಪೋಸ್ಟ್ ಮಾಡಿದರೂ ಕೂಡ ಸುಲಭವಾಗಿ ಲೇಬಲಿಂಗ್ ಮೂಲಕ ಈ ಒಂದು ಮಾಹಿತಿಯ ಹಂಚಿಕೆ ಎಲ್ಲಿಂದ ಆಗಿದೆ ಅಂತ ಸುಲಭವಾಗಿ ನಾವು ಗುರುತು ಮಾಡಬಹುದು ಹೀಗಾಗಿ ತಾವು ಲೇಬಲಿಂಗ್ ಮಾಡಬೇಕಾದರೆ ಎಲ್ಲವೂ ಕೂಡ ಮುಗಿದ ಮೇಲೆ ತಾವು ಕೂಡ ಈ ಒಂದು ಪ್ರಾಪರ್ ವೇ ನಲ್ಲಿ ಲೇಬಲಿಂಗ್ ಮಾಡಿದರೆ ನಮಗೆ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಸೋ ಆ ಲೇಬಲಿಂಗ್ ಬಂದಿದೆ ಇಲ್ಲಿ ಕಾಣ್ತಾ ಇದೀವಿ ನಾವು ಇಲ್ಲೊಂದು ತೋರಿಸ್ತಾ ಇದೀನಿ ನಾನು ಈಗ ಈ ಲೇಬಲಿಂಗ್ ಅಂತಕಂತದ್ದು ವಿಷಯ ಇಲ್ಲಿ ತೋರಿಸ್ತಾ ಇದೀನಿ ನೀವು ನೋಡ್ತಾ ಇದ್ದೀರಾ ಸೋ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಕಾಣ್ತಾ ಇದೀವಿ ಲೇಬಲ್ ಕಾಣ್ತಾ ಇದೀವಿ ಇಲ್ಲಿ 3 ಪ್ಲಸ್ ಪ್ಲಸ್ 3 ಇಲ್ಲಿ ನಾನು ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಶಾಲೆ ಜಿಲ್ಲೆ ಮತ್ತು ಯಾವ ಕ್ಲಸ್ಟರ್ ಅಂತ ಈ ಒಂದು ಲೇಬಲಿಂಗ್ ಕಾಣ್ತಾ ಇದೆ ಹೀಗೆ ಸುಲಭವಾಗಿ ನಾವು ಸಿಸ್ಟಮ್ಯಾಟಿಕ್ ವೇ ನಲ್ಲಿ ನಾವು ಈ ಒಂದು ಲೇಬಲಿಂಗ್ ಮಾಡಿದಾಗ ನಾವು ಈ ಒಂದು ಪಬ್ಲಿಷ್ ಮಾಡಿದ್ರೆ ಅಲ್ಲಿ ನಮಗೆ ಲೇಬಲ್ ಗೊತ್ತಾಗುತ್ತೆ ಧನ್ಯವಾದಗಳು